ಎಲ್ಲರಿಗೂ ನಮಸ್ಕಾರ ನಾನು ಈ ದಿನ ಸೀಮೆ ಬದನೆಕಾಯಿ ಮಜ್ಜಿಗೆ ಹುಳಿ ಮಾಡ್ತಾ ಇದ್ದೀನಿ ನಾನು ಈ ದಿನ ನೋಡಿ ಸೀಮೆ ಬದನೆಕಾಯಿ ತಗೊಂಡಿದ್ದೀನಿ ಈಗ ಇದನ್ನ ತೊಳ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬಲ್ತಿದೆ ಇದು ತೀರಾ ಏನು ಎಳೆದಲ್ಲ ಮೀಡಿಯಂ ಆಗಿದೆ ಫುಲ್ ಗಟ್ಟಿಯಾಗಿ ಬಲ್ತು ಇಲ್ಲ ಮೀಡಿಯಂ ಆಗಿದೆ ಎರಡು ತಗೊಂಡಿದ್ದೀನಿ ಇವತ್ತು ನಾನು ಸೀಮೆ ಬದನೆಕಾಯಿ ಮಜ್ಜಿಗೆ ಹುಳಿ ಮಾಡ್ತಾ ಇದ್ದೀನಿ ಇದನ್ನ ಸಿಪ್ಪೆ ಎಲ್ಲ ಹೆಚ್ಕೊಂಡ್ಬಿಟ್ಟು ಆನಂತರ ತೊಳೆದ್ಬಿಟ್ಟು ಸಣ್ಣ ಸಣ್ಣದಾಗಿ ಪೀಸ್ ಹೆಚ್ಕೊಳ್ತೀನಿ ಫುಲ್ ಸಣ್ಣ ಸಣ್ಣದಾಗಿ ಹೆಚ್ಚಾದ ಮೇಲೆ ಏನು ತೊಳೆಯೋದಿಲ್ಲ ಸಿಪ್ಪೆ ಎಲ್ಲ ಹೆಚ್ಚಿ ಒಂದು ಐದಾರು ಪೀಸ್ ಮಾಡಿಕೊಂಡು ಆನಂತರ ಮತ್ತೆ ತೊಳೆದ್ಬಿಟ್ಟು ಆನಂತರ ಹೆಚ್ಚಿ ತೋರಿಸ್ತಾ ಇದ್ದೀನಿ ಇದನ್ನು ಮಜ್ಜಿಗೆ ಹುಳಿ ಸೀಮೆ ಬದನೆಕಾಯಿ ಎಲ್ಲರೂ ಮಜ್ಜಿಗೆ ಹುಳಿನ ಬೇರೆ ಬೇರೆ ಇದರಲ್ಲಿ ಮಾಡೋದು ರೂಢಿ ಸೀಮೆ ಬದನೆಕಾಯಿನಲ್ಲಿ ಮಾಡೋದು ತುಂಬ ರೇರು ಆದ್ದರಿಂದ ನಾನು ಇವತ್ತು ಸೀಮೆ ಬದನೆಕಾಯಲ್ಲಿ ಮಜ್ಜಿಗೆ ಹುಳಿ ಯಾವ ಹದದಲ್ಲಿ ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಇದು ಕೂಡ ತುಂಬ ರುಚಿಯಾಗಿರುತ್ತೆ ನಾನು ಅದಕ್ಕೆ ನಿಮಗೆ ತೋರಿಸ್ತಾ ಇರೋದು ಇದರ ಉಪಯೋಗ ಕೂಡ ನೀವು ಪಡ್ಕೋಬಹುದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಮೊದಲಿಗೆ ಸಿಪ್ಪೆ ಎಲ್ಲ ಹೆಚ್ಚಿಬಿಟ್ಟು ಈ ರೀತಿ ದಪ್ಪ ಹೋಳುಗಳನ್ನು ಹೆಚ್ಕೊಂಡಿದ್ದೀನಿ ಇದು ಹೆಚ್ಚುವಾಗ ಒಂದು ಸ್ವಲ್ಪ ಅಂಟಂಟು ಥರ ಆಗುತ್ತೆ ಅದಕ್ಕೆ ಇದನ್ನು ಮತ್ತೆ ತೊಳ್ಕೊಳ್ತಾ ಇದ್ದೀನಿ ಇಷ್ಟಿಷ್ಟು ದಪ್ಪ ಹೋಳು ಮಾಡಿದ್ದೀನಲ್ಲ ಆದ್ದರಿಂದ ಈಗ ಮತ್ತೆ ಚಿಕ್ಕದಾಗಿ ಹೆಚ್ಕೋತೀನಲ್ಲ ಆನಂತರ ತೊಳೆಯೋದಿಲ್ಲ ನಾನು ನೋಡಿ ಇದನ್ನು ನೀಟಾಗಿ ತೊಳೆದು ಮತ್ತೆ ಇವಾಗ ಹೆಚ್ಕೊಳ್ತಾ ಇದ್ದೀನಿ ಮಣೆ ಕೂಡ ತೊಳ್ಕೊಳ್ತಾ ಇದ್ದೀನಿ ಈಗ ಚಿಕ್ಕ ಚಿಕ್ಕದಾಗಿ ಹೋಳುಗಳನ್ನೇ ಹೆಚ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ನೀರು ಹಾಕ್ತೀನಿ ಇದನ್ನು ನಾವು ಫಸ್ಟು ಬೇಯಿಸ್ಕೋಬೇಕು ಇದನ್ನು ಬೇಯಿಸ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಒಂದು ಸ್ವಲ್ಪ ಮಸಾಲೆ ಸಾಮಾನು ಹುರ್ಕೋಬೇಕಾಗುತ್ತೆ ಅದು ಏನೇನು ಅಂತ ಫಸ್ಟು ತೋರಿಸ್ತೀನಿ ಆ ನಂತರ ಇದನ್ನು ಬೇಯಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ತುಪ್ಪ ತಗೊಂಡಿದ್ದೀನಿ ಇದರಲ್ಲಿ ಒಂದು ಸ್ಪೂನ್ ತುಪ್ಪ ಬಳಸ್ಕೊಳ್ತಾ ಇದ್ದೀನಿ ಇದರಲ್ಲಿ ನಾನು ಅರ್ಧ ಚಮಚ ಕಾಳುಮೆಣಸನ್ನು ಬೆಳೆಸ್ತಾ ಇದ್ದೀನಿ ಒಂದು ಚಮಚ ಜೀರಿಗೆನ ಬಳಸ್ತಾ ಇದ್ದೀನಿ ಈ ಕಾಳುಮೆಣಸಿನ ಖಾರನೇ ಸಾಕಾಗುತ್ತೆ ಬಟ್ ಒಂದು ಸ್ವಲ್ಪ ನಾನು ಒಂದು ಚಮಚ ಜೀರಿಗೆ ಅಷ್ಟೇ ತೊಗೋಬೇಕು ಆದ್ದರಿಂದ ಅರ್ಧ ಚಮಚ ತೊಗೊಂಡು ನಾನು ಹಸಿರು ಮೆಣಸಿನಕಾಯಿ ಕೂಡ ಬಳಸ್ತಾ ಇದ್ದೀನಿ ಖಾರಕ್ಕೆ ಬರೀ ಕಾಳುಮೆಣಸೆ ಹಾಕಿ ಮಾಡೋರು ಮಾಡ್ತಾರೆ ನಾನು ಇದರಲ್ಲಿ ಅರ್ಧ ಚಮಚ ಹಾಕಿ ಒಂದು ಸ್ವಲ್ಪ ಕಡಿಮೆನೇ ಹಾಕ್ತೀನಿ ಮೆಣಸು ಆ ನಂತರ ಹಸಿರು ಮೆಣಸಿನಕಾಯಿ ಕೂಡ ಹುರ್ಕೊಳ್ತಾ ಇದ್ದೀನಿ ಈಗ ಹುರ್ಕೊಂಡು ಇದನ್ನು ರುಬ್ಬಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಗ್ಯಾಸ್ ಹಚ್ಚಿ ಬಾಣಲೆ ಇಟ್ಟಿದ್ದೀನಿ ನಾನು ಒಂದೇ ಒಂದು ಚಮಚ ತುಪ್ಪ ಹಾಕ್ತಾ ಇದ್ದೀನಿ ಆ ತುಪ್ಪದೊಳಗೆ ಒಂದು ಚಮಚ ಜೀರಿಗೆ ಮತ್ತು ಅರ್ಧ ಚಮಚಕ್ಕಿಂತ ಸ್ವಲ್ಪ ಕಡಿಮೆ ಕಾಳುಮೆಣಸು ಹಾಕಿದ್ದೀನಿ ನಾನು ಹಸಿರು ಮೆಣಸಿನಕಾಯಿ ಕೂಡ ಒಂದು ಸ್ವಲ್ಪ ಡ್ಯಾಮೇಜ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಬಡ್ ಅಂತ ಸಿಡಿಯುತ್ತೆ ಅಂತ ಎಲ್ಲದನ್ನು ಒಂದು ಸ್ವಲ್ಪ ಡ್ಯಾಮೇಜ್ ಮಾಡ್ಕೊಂಡಿದ್ದೀನಿ ನಾನು ಇದಷ್ಟು ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಮೆಣಸು ಮತ್ತು ಜೀರಿಗೆ ಕಮ್ಮು ಹುರಿಯೋ ಅಷ್ಟೊತ್ತಿಗೆ ಹಸಿರು ಮೆಣಸಿನಕಾಯಿ ಕೂಡ ಹುರ್ಕೊಳ್ಳುತ್ತೆ ಜೀರಿಗೆ ಮೆಣಸು ಎಲ್ಲ ಹುರಿದಾಯಿತು ಈಗ ಇದನ್ನು ನಾನು ಎತ್ತಿಟ್ಕೊಂಡು ಹೋಳುಗಳನ್ನು ಅಂದರೆ ಸೀಮೆ ಬದನೆಕಾಯಿ ಹೋಳುಗಳನ್ನು ಪಾನಿಗೆ ಹಾಕಿಟ್ಟಿದ್ದೀನಲ್ಲ ನೀರು ಹಾಕಿ ಅದನ್ನು ಬೇಯಲಿಕ್ಕೆ ಇಡ್ತಾ ಇದ್ದೀನಿ ನೋಡಿ ಸೀಮೆ ಬದನೆಕಾಯಿನ ಗ್ಯಾಸ್ ಹಚ್ಚಿ ಅದ್ರ ಮೇಲೆ ಇಟ್ಟಿದ್ದೀನಿ ಈಗ ಮುಚ್ಚಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಇದು ಬೇಯೋ ಅಷ್ಟೊತ್ತಿಗೆ ನಾವು ಹುರಿದಿದ್ದಂಥದ್ದು ತಣ್ಣಗಾದ್ಮೇಲೆ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಹಾಕಿ ರುಬ್ಬಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಜೀರಿಗೆ ಮೆಣಸು ಮತ್ತು ಮೆಣಸಿನಕಾಯಿ ಹುರಿದಿದ್ದು ತಣ್ಣಗಾಗಿದೆ ಅದರ ಜೊತೆಗೆ ನೋಡಿ ಒಂದು ಸ್ವಲ್ಪ ತೆಂಗಿನಕಾಯಿ ತೆಂಗಿನಕಾಯಿ ಹಸಿ ತೆಂಗಿನಕಾಯಿಯ ಮೇಲೆ ತುರಿದು ಹಾಗೆ ಬಿಟ್ಟಿರ್ತೀವಲ್ಲ ಚಿಪ್ಪಲ್ಲಿ ಹಾಗೆ ಇರುತ್ತಲ್ಲ ಅದು ಲಾಸ್ಟಿಗೆ ಉಳಿದಿದ್ದಂಥದನ್ನು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದನ್ನು ತೆಕ್ಕೊಂಡು ತುರ್ಕೊಂಡಿದ್ದೀನಿ ಇದು ಹಸಿ ಕಾಯಿಯ ಈ ಥರ ಕಪ್ಪುದನ್ನು ತುರಿದ್ರೂ ಏನು ಆಗೋದಿಲ್ಲ ಅದರಲ್ಲೂ ಕೂಡ ಒಟ್ಟಿನಂಶ ಇರುತ್ತೆ ಅದಕ್ಕೆ ನಾನು ಆ ಕಪ್ಪುದನ್ನು ಕೂಡ ತುರಿದಿದ್ದೀನಿ ನೋಡಿ ಈ ತೆಂಗಿನಕಾಯಿನ ಜೊತೆಗೆ ಅರ್ಧ ಚಮಚ ಅರಶಿನ ಹಾಕ್ತಾ ಇದ್ದೀನಿ ಜೊತೆಗೆ ಈ ಸಲ ನಾನು ಹುರ್ಗಡ್ಲೆ ಹಾಕ್ತಾ ಇದ್ದೀನಿ ಈ ಹಿಂದೆ ನಾನು ಕಡಲೆಬೇಳೆ ನೆನೆಸಿದ್ರಲ್ಲೂ ಮಾಡಿದ್ದೆ ಮತ್ತು ಕಡಲೆ ಹಿಟ್ಟನ್ನು ಅಂದರೆ ಬೋಂಡಾ ಮಾಡೋ ಹಿಟ್ಟನ್ನು ಕದ್ರಿ ಹಾಕಿ ಮಾಡೋ ಅಂಥ ಮಜ್ಜಿಗೆ ಹುಳಿ ಕೂಡ ಮಾಡಿದ್ದೆ ಈ ಸಲ ನಾನು ಹುರ್ಗಡ್ಲೆ ಹಾಕಿ ಮಾಡ್ತಾ ಇದ್ದೀನಿ ಇದೇ ವಿಶೇಷ ನೋಡಿ ಇದರ ಇದಕ್ಕೆ ರುಚಿಗೆ ಆಗೋಷ್ಟು ಉಪ್ಪನ್ನು ಹಾಕಿರ್ತೀನಿ ಸಾಲದೆ ಹೋದರೆ ಮತ್ತೆ ಸಾಂಬಾರೆಲ್ಲ ರೆಡಿಯಾಗುತ್ತಲ್ಲ ಕುದಿಬೇಕಾದ್ರೆ ಹಾಕೋಬಹುದು ಇದಿಷ್ಟನ್ನು ಹಾಕ್ಕೊಂಡು ನಾನು ನುಣ್ಣಗೆ ರುಬ್ಕೋಬೇಕು ನುಣ್ಣಗೆ ರುಬ್ಕೊಂಡಿದ್ದೀನಿ ಇದನ್ನು ಒಂದು ಸ್ವಲ್ಪ ನೀರು ಹಾಕಿ ನಾನು ಹದ ಮಾಡ್ಕೊಳ್ತಾ ಇದ್ದೀನಿ
ಮುಚ್ಚಳದಲ್ಲಿ ಹದ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಬೇಳೆಕ್ಕೆ ಇಟ್ಟಿದ್ದ ತರಕಾರಿ ಚೆನ್ನಾಗಿ ಬೆಂದಿದೆ ಈಗ ನಾವು ರುಬ್ಬಿದಂತ ಮಸಾಲಾನ ಇದರ ಒಳಗಡೆ ಹಾಕಬೇಕು ನೋಡಿ ಈಗ ಜಾರ್ ತೊಳೆದಿದ್ದ ನೀರು ಕೂಡ ಒಂದು ಸ್ವಲ್ಪ ಹಾಕಿದ್ದೀನಿ ಈಗ ಜೋರು ಉರಿ ಇಟ್ಟು ಕುದಿಸ್ತಾ ಇದ್ದೀನಿ ಹುರುಗಡಲೆ ಹಾಕಿ ರುಬ್ಬಿರೋದ್ರಿಂದ ಒಂದು ಸ್ವಲ್ಪ ಕೈಯಾಡಿ ಇದನ್ನ ಕುದಿಸಬೇಕು ಈಗ ಇದುವರೆಗೂ ಒಂದು ನಿಮಿಷ ಕೈಯಾಡಿದ್ದೀನಿ ಈಗ ಸಾಕು ಮತ್ತೆ ಗಟ್ಟಿ ಆಗೋದಿಲ್ಲ ಇದು ಈಗ ಚೆನ್ನಾಗಿ ಕುದಿಲೆ ಇದು ಕುದಿಯೋ ಅಷ್ಟೊತ್ತಿಗೆ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು ಖಾರ ಎಲ್ಲ ಹೋಳಿಗೆ ಇಡಬೇಕು ಉಪ್ಪು ಹಾಕಿ ಖಾರ ರುಬ್ಬಿದೀವಲ್ಲ ಆದ್ರಿಂದ ಅಷ್ಟೊತ್ತಿಗೆ ನಾವು ಮಜ್ಜಿಗೆನ ಮೊಸರನ್ನ ಮಜ್ಜಿಗೆ ಮಾಡ್ಕೊಳ್ಳೋಣ ನೋಡಿ ರುಬ್ಬಿದಂತ ಜಾರಿಗೆ ನಾನು ನಂದಿನಿ ಮೊಸರನ್ನ ಹಾಕ್ತಾ ಇದ್ದೀನಿ ನೀವು ಯಾವ್ದು ಬೇಕಾದರೂ ತಗೋಬಹುದು ನಮ್ಮಲ್ಲಿ ಇದೇ ಬಳಸೋದು ಹಾಲು ಮತ್ತು ಮೊಸರು ಎರಡನ್ನೂ ನಂದಿನಿ ಬಳಸೋದು ಆದ್ರಿಂದ ನಾನು ನಂದಿನಿ ಹಾಕ್ತಾ ಇದ್ದೀನಿ ನೀವು ಯಾವ್ದು ಬೇಕಾದ್ರೂ ಹಾಕ್ಬೋದು ಇವಾಗ ನೋಡಿ ಇದನ್ನು ನೀರು ಹಾಕಬಾರ್ದು ಹೀಗೆ ರುಬ್ಕೊಂಡ್ಬಿಟ್ಟು ಆಮೇಲೆ ನೀರು ಹಾಕಿ ಹದ ಮಾಡಿ ಕುದಿತಾ ಇರೋ ಸಾಂಬಾರಿಗೆ ಹಾಕಬೇಕು ಆವಾಗ ಚೆನ್ನಾಗಿರುತ್ತೆ ಈಗ ನೀರು ಹಾಕಿ ರುಬ್ಬಿಟ್ರೆ ಮೇಲಕ್ಕೆ ಸಿಡಿಯುತ್ತೆ ಗಟ್ಟಿ ಮೊಸರನ್ನೇ ಒಂದೆರಡು ಸುತ್ತು ರುಬ್ತಾ ಇದ್ದೀನಿ ನೋಡಿ ನಾನು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮೊಸರು ತಗೊಂಡು ಈ ರೀತಿ ಕಡ್ಕೊಂಡಿದ್ದೀನಿ ನೋಡಿ ಸಾರು ಕುದಿತಾ ಇದೆ ನೋಡಿ ತರಕಾರಿ ಹಿಂಗಂದ್ರೆ ಒಳಗಡೆ ಹೋಗುತ್ತೆ ಬೆಂದಿದೆ ತರಕಾರಿ ಸಖತ್ತಾಗಿ ಬೆಂದಿದೆ ಈಗ ನಾವು ಅದು ಚೆನ್ನಾಗಿ ಕುದ್ದಿರುತ್ತೆ ಈಗ ನಾವು ಮೊಸರನ್ನು ಹಾಕೋಣ ನೋಡಿ ತರಕಾರಿ ಕೂಡ ಬೆಂದಿದೆ ಅದೇ ಸೀಮೆ ಬದನೆಕಾಯಿ ಹಾಕಿರೋದು ನಾವು ಖಾರ ಕೂಡ ಇಳಿದಿದೆ ಈಗ ನಾವು ಮೊಸರನ್ನು ಹಾಕೋಣ ಮೊಸರು ಹಾಕಿದ್ಮೇಲೆ ಒಂದೆರಡು ಕುದಿ ಕುದ್ದರೆ ಸಾಕು ಈಗ ಹಾಕ್ತಾ ಇದ್ದೀನಿ ಇವಾಗ ಹದ ನೋಡ್ಕೋಬೇಕು ಇದು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೂ ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ ಕೆಲವರು ಇದು ಇಷ್ಟನ್ನು ಮಾಡಿ ಕೆಳಗಡೆ ಇಳಿಸ್ಬಿಟ್ಟು ಹಸಿ ಮೊಸರು ಹಾಕ್ಬಿಟ್ಟು ಆ ಥರನೂ ಮಾಡ್ತಾರೆ ಅಂದರೆ ಅವಾಗ ಅವಾಗ ಬಳಸಲಿಕ್ಕೆ ಮಾತ್ರ ಅದು ಸರಿ ಹೋಗುತ್ತೆ ಇದನ್ನು ಒಂದು ಸ್ವಲ್ಪ ಇಟ್ಟು ಕೂಡ ತಿನ್ನಬಹುದು ಇನ್ನೊಂದೆರಡು ಗಂಟೆ ಲೇಟಾಗಿ ಯಾರಾದರೂ ತಿನ್ನೋರಿದ್ರೆ ಆವಾಗ ಈ ಥರ ಸಾಂಬಾರೇ ತುಂಬ ಟೇಸ್ಟ್ ಕೊಡುತ್ತೆ ಕುದಿಸಿದಂಥ ಸಾಂಬಾರು ಇವಾಗ ನಾನು ರುಚಿ ನೋಡಬೇಕು ಉಪ್ಪು ಮತ್ತು ಮೊಸರು ಇನ್ನೂ ಒಂದು ಸ್ವಲ್ಪ ಹಿಡಿಸುತ್ತೆ ಆದ್ದರಿಂದ ನಾನು ಇದಷ್ಟನ್ನು ಹಾಕ್ತಾ ಇದ್ದೀನಿ ಈಗ ನೋಡಿ ಈ ಹದ ಸಾಕು ಈಗ ನೀರು ಮೊಸರು ಏನು ಹಾಕುವಂಗಿಲ್ಲ ಕಡದಂಥ ಮೊಸರು ಮಜ್ಜಿಗೆ ಅಂದರೆ ಫುಲ್ಲು ನೀರು ಮಜ್ಜಿಗೆನೂ ಅಲ್ಲ ಏನೂ ಇಲ್ಲ ಮೊಸರನ್ನ ಕಡೆದಿದ್ದು ನೀರು ಹಾಕಿಲ್ಲ ನಾನು ಆ ಥರ ಮಜ್ಜಿಗೆ ಹಾಕಿರೋದು ಮೊಸರನ್ನ ಹಾಕಿರೋದು ಈಗ ಈ ಹದ ಸಾಕಾಗಿದೆ ಇದು ಎರಡು ಕುದಿ ಕುದಿಯೋ ಅಷ್ಟೊತ್ತಿಗೆ ನಾವು ಈಗ ಉಪ್ಪೊಂದನ್ನು ಹಾಕಬೇಕು ನೋಡೋ ಈ ನಾನು ರುಬ್ಬಲಿಕ್ಕೆ ಉಪ್ಪು ಹಾಕಿದ್ದೆ ಈಗ ಇಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಇದು ಕುದಿಯೋ ಅಷ್ಟೊತ್ತಿಗೆ ಕರೆಕ್ಟಾಗಿ ಉಪ್ಪು ಸರಿಯಾಗಿದೆಯಾ ಇಲ್ವಾ ಅಂತ ನಾವು ನೋಡ್ಕೋಬಹುದು ಎರಡು ಕುದಿ ಕುದಿಬೇಕು ಇದು ಆವಾಗ ತುಂಬ ತುಂಬ ಜಾಸ್ತಿ ಏನು ಕುದಿಯೋದು ಬೇಡ ಎರಡು ಕುದಿ ಬಂದ ತಕ್ಷಣ ಇಳಿಸ್ಕೊಂಡ್ಬಿಟ್ಟು ಊಟ ಮಾಡಬಹುದು ನೋಡಿ ಈಗ ಒಂದು ಕುದಿ ಬಂದಿದೆ ಈಗ ನಾನು ಕೈಯಾಡ್ತಾ ಇದ್ದೀನಿ ಈಗ ಇನ್ನೂ ಒಂದು ಕುದಿ ನೋಡಿ ಕೈಯಾಡಾದಮೇಲೆ ಇನ್ನೂ ಒಂದು ಕುದಿ ಬಂದುಬಿಟ್ರೆ ಇದು ಮಜ್ಜಿಗೆ ಸಾರು ಫುಲ್ ರೆಡಿ ಆಯಿತು ಅಂತ ಆವಾಗ ತುಂಬ ಟೇಸ್ಟ್ಫುಲ್ ಆಗಿರುತ್ತೆ ನಾವು ಇಟ್ಕೊಂಡು ಕೂಡ ಉಪಯೋಗಿಸ್ಕೋಬಹುದು ಸಖತ್ತಾಗಿರೋ ಅಂತ ಮಜ್ಜಿಗೆ ಸಾರನ್ನು ನಾನು ಮಾಡೋದನ್ನು ತೋರಿಸಿದ್ದೀನಿ ನೋಡಿ ಈಗ ಎಲ್ಲ ಕಡೆ ಕುದಿ ಬರ್ತಾ ಇದೆ ನಾನು ಮೊದಲು ಹುರ್ಕೊಂಡಿದ್ನಲ್ಲ ಜೀರಿಗೆ ಮೆಣಸು ಹಸಿರು ಮೆಣಸಿನಕಾಯಿ ಅದೇ ಬಾಂಡ್ಲೆಗೆ ಒಂದು ಸ್ಪೂನು ತುಪ್ಪ ಹಾಕಿದ್ದೀನಿ ಈಗ ಇದಕ್ಕೆ ಒಗ್ಗರಣೆ ಹಾಕ್ತಾ ಇದ್ದೀನಿ ನೋಡಿ ಒಂದು ಅರ್ಧ ಸ್ಪೂನು ಸಾಸಿವೆ ಕಡಲೆಬೇಳೆ ಹಾಕ್ತಾ ಇದ್ದೀನಿ ಒಂದೂವರೆ ಸ್ಪೂನ್ ಹಾಕ್ತಾ ಇದ್ದೀನಿ ಅದು ಗರಿ ಗರಿ ಅನ್ನೋಂಗೆ ಹುರಿದಿದ್ದು ಸಾಂಬಾರೊಳಗಡೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಬಾಯಿಗೆ ಸಿಕ್ಕಿದ್ರೆ ಈಗ ನೋಡಿ ಕರಿಬೇವು ಇದಿಷ್ಟು ಒಣಮೆಣಸಿನ್ಕಾಯಿ ಈಗ ನಾನು ಒಗ್ಗರಣೆ ಹಾಕ್ತಾ ಇದ್ದೀನಿ
ಇದರ ಅನುಕೂಲ ಕೂಡ ನೀವು ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಸೀಮೆ ಬದನೆಕಾಯಿ ಮಜ್ಜಿಗೆ ಹುಳಿ ಸಖತ್ತಾಗಿರುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿದೆ. ನಾನಂತೂ ನೋಡಿದೆ, ಅಲ್ಟಿಮೇಟ್ ಆಗಿದೆ. ಎಷ್ಟು ರುಚಿಯಾಗಿದೆ ಗೊತ್ತಾ? ನೀವಿಲ್ಲೇ ಪಕ್ಕದಲ್ಲಿ ಇದ್ದಿದ್ರೆ ತಿನ್ನಿಸಿ ತೋರಿಸ್ತಾ ಇದ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ, ಮಜ್ಜಿಗೆ ಸಾಂಬಾರು ರೆಡಿ ಆಯಿತು.